ಮುಂದಿನ ವಿದ್ಯಾರ್ಥಿಗಳೇ, ಇವತ್ತು ಮೂರನೇ ವರ್ಗದ ಗಣಿತ ವಿಷಯದಲ್ಲಿ ಅಧ್ಯಾಯ ಮೂರು ಸಂಕಲನ, ಇದರಲ್ಲಿ ನಾವು ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ. 3.2 ಅಭ್ಯಾಸ 3.2ರಲ್ಲಿ ಇಲ್ಲಿಯ ತನಕ ಮೂರು ಅಂಶಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಇವಾಗ ನಾಲ್ಕನೆಯ ಅಂಶವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಎಲ್ಲರ ಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಕೊಂಡು ಈ ಒಂದು ಅಭ್ಯಾಸವನ್ನು ನೋಡ್ತಾ ಹೋಗಿ, ಪೇಜ್ ನಂಬರ್ 87ರಲ್ಲಿ ನಾಲ್ಕನೇದು ಉದಾಹರಣೆಯಂತೆ ಈ ಕೆಳಗಡೆಗಳನ್ನು ಕಂಬ ಸಾಲಿನಲ್ಲಿ ಬರೆದು ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳಿದ ಉದಾಹರಣೆ ಕೊಟ್ಟಾರ ನೋಡ್ರಿ ಅವರು. 527 ಅದೇ 284, ಓಕೆ. ಇದನ್ನು ನಾವೇನು ಮಾಡಬೇಕು, ಕಂಬಸಾಲಿನಲ್ಲಿ ಬರೆಯಬೇಕು. ಮೊದಲಿಗೆ ನಾವು 527 ಬರ್ಕೊಂಡು ಅದಕ್ಕನ್ನು ಇಲ್ಲಿ ಬರೀ ಬರೆದ್ಬಿಟ್ಟು ಇದನ್ನು ಇಲ್ಲಿ ಕೆಳಗೆ ಬರೀಬೇಕು 284. ಸೊ ನಿಮಗೆ ನಾನು ಎರಡು ಲೈನ್ಗಳನ್ನು ಇಲ್ಲಿ ಬರೀ ಕೇಳ್ತಾ ಇದ್ದೀನಿ, ಯಾಕಂದರೆ ಕೈಲಾಗಳನ್ನು ನಾವು ಕೊಡುವುದೋಸ್ಕರ ಪುಸ್ತಕದೊಳಗೆ ಅವ್ರು ಏನು ಮಾಡ್ಯಾರು, ಇಲ್ಲಿ ಕೈಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟರು ಬರ್ತದ, ಆದರೆ ಇಲ್ಲಿ ಕೊಟ್ಟರೆ ನಿಮಗೆ ಏಸಿಯಾಗಿ ಗೊತ್ತಾಗ್ತದೆ. ಸೊ ಈ ಮೆಥಡನ್ನು ನೀವು ಏನು ಮಾಡ್ರಿ, ಕಲ್ ಮಾಡ್ರಿ ನೋಡ್ರಿ. 7ರೊಳಗೆ 4ನ್ನ ಕೂಡಿಸ್ಬೇಕು ಅಥವಾ 4ರೊಳಗೆ 7ನ್ನ ಕೂಡಿಸಲು ಸಹ ಉತ್ತರ ಅಷ್ಟ ಬರ್ತದೆ. ನಿಮ್ಗೆ ನಾನು ಹೇಳಿದ ಪ್ರಕಾರ ನಾವು ಏನು ಮಾಡಬೇಕು, ದೊಡ್ಡ ಅಂಕಿ ಯಾವ್ದದ ಅದನ್ನು ಬಿಟ್ಟು ಅದರ ಮುಂದಿನ ಅಂಕಿ ಸಣ್ಣ ಅಂಕಿ ಯಾವ ಬರ್ತದೆ ಅದನ್ನು ಬಿಟ್ಟು ಕೈ ಬೆರಳಿನಲ್ಲಿ ಇಟ್ಕೊಂಡು ಅದನ್ನು ಎಣಿಸಿ ನೋಡಿದಾಗ ಉತ್ತರ ನಿಮಗೆ ಈಜಿಯಾಗಿ ಸಿಗ್ತದೆ. ಇಲ್ಲಿ 7ರೊಳಗದ 4 ಸಣ್ಣದ, ಹೌದಾ? ನಾವು ಕೈ ಬೆರಳಿನಲ್ಲಿ 4ನ್ನ ಇಟ್ಕೊಂಡು ಈ 7ರ ಮುಂದಿನ ಅಂಕಿಗಳನ್ನ ಏನ್ಬೇಕು, ಇಲ್ಲಿ ಎಣಿಸ್ತೀವಿ. 7 ಆದ ನಂತರ 8, 9, 10, 11 ಅಂದ್ರೆ 7ರೊಳಗೆ 4ನ್ನ ಕೂಡಿಸಿದ್ರೆ ಎಷ್ಟು ಬರ್ತದ, 11. 11 ನಾವು ಡೈರೆಕ್ಟ್ ಆಗಿ ಬರೆಯೋದಿಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು, 11 ಅಂದ್ರೆ 1, 1, 11. ಸೊ 1ನ್ನ ಇಲ್ಲಿ ಕೈಲ ಕೊಡ್ಬೇಕು ಮತ್ತು 1 ಉಳಿದನ್ನ ಇಲ್ಲಿ ಇದನ್ನ ಕೆಳಗೆ ಬರೀಬೇಕು. ಸೊ ಇವುಗಳನ್ನು ನಾವು ಕೂಡಿಸುವಾಗ ಈ ಕೈಲನ್ನ ಅದರಲ್ಲಿ ಕೂಡಿಸ್ಬೇಕಾಗ್ತದೆ. ಸೊ ಇವಾಗ ಫಸ್ಟ್ ನಾವು 8 ಮತ್ತು 7ನ್ನು ಕೂಡಿಸ್ಬೇಕು, ಹೌದಾ? 8ನ್ನು ಬಿಡ್ರಿ, ಇವು 7ನ್ನು ಬಿಡ್ರಿ, 8ರ ಮುಂದೆ ಎಣಿಸ್ಬೇಕು 2ನ್ನು. 8 ಆದ ನಂತರ 9 ಅಂದ್ರೆ 8ರೊಳಗೆ 2ನ್ನು ಕೂಡಿಸಿದ್ರೆ 8 × 2 = 10. 10ರೊಳಗೆ ಇದನ್ನು ಕೂಡಿಸಲ್ಲ ಕೈಲ, 10ರೊಳಗೆ 1 ಕೂಡಿಸಿದರೆ ಎಷ್ಟು, 11. 11 ಅಂದ್ರೆ ಮತ್ತು ಇದೊಂದು ಕೈಲ ಬಂತು, ಈಗೊಂದು ಬಂತು, ಹೌದಾ? ಇವಾಗ ಏನ್ ಮಾಡ್ಬೇಕು, 5ರೊಳಗೆ 2ನ್ನು ಕೂಡಿಸ್ರಿ, 5ರೊಳಗೆ 2ನ್ನು ಕೂಡಿಸ್ರಿ, 5 ಆದ ನಂತರ 6, 7 ಅಂದ್ರೆ 5ರೊಳಗೆ 2 ಕೂಡಿಸಿದ್ರೆ 7, ಕೈಲ ಒಂದು ಕೂಡಿಸ್ರಿ, 5ರೊಳಗೆ 2 ಕೂಡಿಸಿದ 7 ಆಗ್ತದ, 7ರೊಳಗೆ ಇನ್ನೊಂದು ಕೂಡಿಸಿದ್ರೆ 8. ಒಟ್ಟಾರೆ ನಮಗೆ ಉತ್ತರ ಏನು ಬಂತು, 811. ಓಕೆ, ಇದು ಉದಾಹರಣೆ ಏನು ಕೊಟ್ಟಾರ ನೋಡ್ರಿ, ಅಷ್ಟೇ ಉತ್ತರ ಬಂದಿದಾನ, 811. ಅವರು ಇಲ್ಲಿ ಮೇಲ್ಗಡೆ ಬಂದಂಗೆ ಕೊಟ್ಟಾರ, ಕೈಲ ಕೊಟ್ಟಾರ, ನಾವು ಇಲ್ಲಿ ಕೊಡ್ತೀವಿ. ಓಕೆ, ಇಷ್ಟೇ ಚೇಂಜಸ್. ಈ ಪ್ರಕಾರ ನೀವು ಮಾಡಿದ್ರೆ ನಿಮಗೆ ಆರಾಮಾಗಿ ತಿಳಿದು ಇನ್ನು ನಾವು ಕೊಟ್ಟಿರುವಂತ ಲೆಕ್ಕಗಳನ್ನು ನೋಡ್ರಿ. ಮೊದಲನೇ ಲೆಕ್ಕ ಅವ್ರು ಕೊಟ್ಟಿದ್ದು 474, 474 ಅದೇ 359. ಓಕೆ, ಮೊದಲಿಗೆ ಇದನ್ನು ಬರ್ಕೊಳ್ರಿ, 474 ಅದೇ ಮೊದಲಿಗೆ ಬರ್ಕೊಳ್ರಿ 359, ಇದನ್ನು ಕೆಳಗೆ 9, 4 ನಾಲ್ಕನ್ನ ಇವು 4, 9 ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ಅಂದ್ರೆ ಇದು ಈ 9ನ್ನ ಇಟ್ಕೋಬೇಕು. 9ರ ಮುಂದೆ ನಾವು ಏನು ಮಾಡಬೇಕು, 4ನ್ನ ಕೂಡಿಸ್ಬೇಕು 9ರ, ಅಂದ್ರೆ 9ರ ಮುಂದೆ ಎಣಿಸ್ಕೊಂಡು ಹೋಗಿ 4 ತನ್ನ, 9, 10, 11, 12, 13. 9ರೊಳಗೆ 4ನ್ನ ಕೂಡಿಸಿದ್ರೆ 13 ಬರ್ತದ, 13 ಅಂದ್ರೆ ಎಷ್ಟು, 1 ಮತ್ತು 3, 1, 3 ಇದು 1, 3 13 ಅಲ್ವಾ. ಸೊ ಇಲ್ಲೇನ್ ಮಾಡ್ಬೇಕು ನಾವು, 13 ಡೈರೆಕ್ಟ್ ಬರೋದಿಲ್ಲ, ಈ 1ನ್ನ ಇಲ್ಲಿ ಕೈಲಾಕೋಬೇಕು.
ಈ ಮೂರನ್ನ ಏನ್ ಮಾಡಬೇಕು ಇಲ್ಲಿ ಕೆಳಗಡೆ ಇದ್ರ ಕೆಳಗಡೆ 13 ಓಕೆ ಆಮೇಲೆ ಇನ್ 7 ಮತ್ತು 5 ಅನ್ನು ಕೂಡಿಸಬೇಕು 7 ಬಿಡ್ರಿ 5 ನೋಡಿ ಈ ಕೆಳಗಿನ ಸರದದ ಅದು 5 ಅನ್ನು ನಾವು ಬೆರಳಿಗೆ ತೋಬೇಕು 5 7 ಅನ್ನು ಕೂಡಿಸ್ತಾ ಇದ್ದೀವಿ 7 ಒಳಗೆ 5 ಅನ್ನು ಕೂಡಿಸ್ತಾ ಇದ್ದೀವಿ ಅಂದ್ರೆ 7 ಮುಂದೆ 5 ಅನ್ನು ಎಣಿಸಬೇಕು 7 ಆದಮೇಲೆ 8 9 10 11 12 ಅಂದ್ರೆ 7 ರಲ್ಲಿ 5 ಅನ್ನು ಕೂಡಿಸಿದರೆ ಎಷ್ಟು 12 ಕೈಲಾವನ್ನು ಕೂಡಿಸಬೇಕು ಮತ್ತೆ 12 ಒಂದು 13 13 ಆದರೆ ಮತ್ತೆ ಕೈಲಾವನ್ನು ಏನು ಮಾಡಬೇಕು ಇಲ್ಲಿ ಒಂದು ಕೈಲಾಕಬೇಕು ಇಲ್ಲಿ 3 ಅನ್ನು ತೆಗಿಬೇಕು ಓಕೆ ಇನ್ನ 4 ರಲ್ಲಿ 3 ಅನ್ನು ಕೂಡಿಸಬೇಕು ಆ 4 ರಲ್ಲಿ ಇಲ್ಲಿ 3 ಅನ್ನು 4 ಆದ ನಂತರ 5 6 7 4 ಮತ್ತು 3 ಕೂಡಿಸಿದರೆ 7 ಆಗ್ತದೆ ಕೈಲಾವನ್ನು ಕೂಡಿಸಬೇಕು 7 ಮತ್ತು 1 8 839 ಬನ್ನಿ ಒಂದು ಲೆಕ್ಕ ಕಂಬಸಾರಿ ಬಂದ್ಬಿಟ್ಟು ನಾವು ಈ ರೀತಿ ಲೆಕ್ಕ ಮಾಡಿದಾಗ 839 ಉತ್ತರ ಆಗ್ತದೆ ಇದರ ಮುಂಚೆ ಮಾಡಿರ್ತಕ್ಕಂಥ ಮೂರನೆಯ ಅಂಶದೊಳಗೆ ಲೆಕ್ಕ ಏನು ಮಾಡಿದ್ರಿ ಕೈಲ ಬರದೇ ಇರುವಂತಹ ಲೆಕ್ಕ ಮಾಡಿದ್ರಿ ಈ ನಾಲ್ಕನೇ ಅಂಶದಲ್ಲಿ ಕೈಲ ಬರ್ತಾ ಇದೆ ಇದು ಇಂಪಾರ್ಟೆಂಟ್ ಇದು ನಿಮ್ಗೆ ತಿಳಿದ್ಬಿಟ್ರೆ ಮುಗಿತು ನೀವು ಕುಡಿಸೋ ಲೆಕ್ಕ ಆರಾಮಾಗಿ ಸಂಕಲನ ಲೆಕ್ಕ ಎಲ್ಲ ಲೆಕ್ಕಗಳನ್ನು ನೀವು ಮಾಡ್ತೀರಾ ಸೊ ನೆಕ್ಸ್ಟ್ ಎರಡನೇದು ನೋಡ್ರಿ ಎಲ್ಲರೂ ಎರಡನೇ ಲೆಕ್ಕ ಏನದ 684 684 ಅದಿ 310 ಇದನ್ನ ಮೊದಲು ಬರ್ಕೋಬೇಕು 684 ಅದೇ ಸೈಡ್ ಇದ್ರಿ 310 ಬರ್ಕೊಳ್ರಿ ಎರಡು ಲೈನ್ ಹೇಳಿ ನಾಲ್ಕರೊಳಗ ಸೊನ್ನೆ ಕುಡಿಸಿದ್ರೆ 4 ಬರ್ತದೆ ಎಂಟರ ಒಂದು ಕುಡಿಸಿದ್ರೆ 9 ಈಸಿ ಅದ ನಾಲ್ಕರೊಳಗ ಮೂರು ಕುಡಿಸ್ರಿ 6 ಮುಂದೆ 3 ಕುಡಿಸ್ರಿ 6 7 8 6 3 ಕುಡಿಸಿದ್ರೆ 9 ಇಲ್ಲಿ ಯಾವ ಕೈಲ ಬರಲಿಲ್ಲ ಸೊ ನೆಕ್ಸ್ಟ್ ನೋಡ್ರಿ ಮೂರನೇದು ಐದುನೂರ 78 ಅದೇ 190 ಮೊದಲಿಗೆ 578 ಬರ್ಕೊಡ್ರಿ ಅದೇ 190 ಎಂಟರ ಸೊನ್ನೆ ಕುಡಿಸಿದಾಗ ಎಂಟೇ ಬರ್ತದ 9 7 ಕುಡಿಸಿದ 7 9 ಕುಡಿಸಿ ಇದ 9 ದೊಡ್ಡದ ಬಿಡ್ರಿ ಸನದ 7 ಅದ 5 ಮತ್ತ ಇವು 2 ಇವು 5 2 7 ಅದು 9 ಮುಂದೆ 7 ನೆನೆಸಿ ಇಲ್ಲಿ 9 ಅದ ಅದ್ರ ಮುಂದೆ ಇಲ್ಲಿ 7 ಅದ 9 ಮುಂದೆ ಎಣಿಸ್ತಾ ಇದ್ರು 9 ಆದ ನಂತರ 10 11 12 13 14 15 16 9 ಒಳಗೆ 7 ಅನ್ನು ಕುಡಿಸಿದ್ರೆ ಎಷ್ಟು ಬಂತು 16 ಬಂತು ಅಂದ್ರೆ ಇಲ್ಲಿ 1 ಇಲ್ಲಿ 6 ಇದು 16 ಈ ಕೈಲಾವನ್ನು ಕೊಡಬೇಕು ಇಲ್ಲಿ 6 ಇಲ್ಲಾಂದ್ರೆ 16 ಡೈರೆಕ್ಟ್ ಇಲ್ಲಿ ಬರೋಂಗಿಲ್ಲ ಒಂದು ಮೇಲ್ಗಡೆ ಕೈಲ ಕೊಡಬೇಕು ಇಲ್ಲಿ 6 ಬರಬೇಕು ಸೊ ಇನ್ನ 5 ರೊಳವನ್ನು ಕುಡಿಸಿದ್ರೆ 6 6 ಒಳಗೆ ಕೈಲಾವನ್ನು ಸೇರಿಸ್ಬೇಕು 6 ಒಳಗೆ ಕುಡಿಸಿದ್ರೆ 7 768 ಈ ಮೂರನೇ ಲೆಕ್ಕದ ಉತ್ತರ 768 ಇನ್ನ ನಾಲ್ಕನೇ ನೋಡ್ರಿ ನಾಲ್ಕನೇ ಲೆಕ್ಕ 336 ಅದಿ 478 336 ಅದಿ ಸೈಡ್ರಿ 478 ಎಂಟರೊಳಗ 6 ಕೊಡಿಸ್ಬೇಕು ಎಂಟರ ಇವು 6 ಎಂಟರ್ ಮುಂದೆ ಎಂಟರ 9 10 11 12 14 ಎಂಟರೊಳಗ 6 ಕೊಡಿಸಿದ್ರೆ 14 ಅಂದ್ರೆ ಈ ಕೈಲ ಕೊಡ್ರಿ ಮಂದ ಇಲ್ಲಿ 4 14 ಏಳರೊಳಗ 3 ಕೊಡಿಸಿದ್ರೆ 7 3 ಕೊಡಿಸಿದ್ರೆ 7 8 9 10 ಹತ್ತರ ಕೈಲ ಕೊಡಿಸ್ರಿ 11 ಮತ್ತೆ ಇಲ್ಲೊಂದು ಕೈಲ ಕೊಡ್ತದೆ ಇಲ್ಲೊಂದು ಡೈರೆಕ್ಟ್ 11 ಸೈಡ್ ಒಂದು ಕೈಲ
ಇನ್ನ 4 ಅಂದ್ರೆ 7 ಆಗುತ್ತೆ 7 1 ಕೂಡಿಸಿದ್ರೆ 8 ಸೋ ಇಲ್ಲಿ 4 ಲೆಕ್ಕಗಳನ್ನ ಬಿಡಿಸಲಾಗಿದೆ ಇನ್ನ 5ನೇ ಮತ್ತು 6ನೇ ದೋ ನಿಮಗೆ ಮನೆ ಕೆಲಸ ಕೊಡ್ತಾ ಇದೀನಿ ಆ ಎರಡು ಲೆಕ್ಕಗಳನ್ನು ನಿಮ್ಮ ಮನೆ ಕೆಲಸವಾಗಿ ಮಾಡಿ ವಾಟ್ಸಪ್ಪಿಸಬೇಕು ಆಮೇಲೆ ಪಕ್ಕ ಬರೆದ ಇದು ಕಂಟಿನ್ಯೂ ಬರಿತಾ ಹೋಗಬೇಕು ಸೋ ಇಲ್ಲಿ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು